ಮೋದಿ ಸಂಪುಟದ ಖಾತೆಗಳು ಫೈನಲ್ ಆಗಿದೆ. ಯಾರ್ಯಾರಿಗೆ ಯಾವ್ಯಾವ ಖಾತೆ ಅಂತಕ್ಕಂಥದ್ದು ಫೈನಲ್ ಆಗಿ ಅನೌನ್ಸ್ಮೆಂಟ್ ಆಗಿದೆ. ಅದರ ಪ್ರಕಾರ ತಾವೀಗ ನೋಡ್ತಾ ಇದ್ದೀರಾ, ಮೋದಿ ಆಪ್ತ ಅಮಿತ್ ಶಾಗೆ ಗೃಹ ಖಾತೆಯನ್ನ ನೀಡಲಾಗಿದೆ. ಮೋದಿ ಸುರೇಶ್ ಅಂಗಡಿ ರಾಜ್ಯ ರೈಲ್ವೆ ಖಾತೆಯನ್ನ ಪಡ್ಕೊಂಡಿದ್ದಾರೆ. ಬಹಳ ಆಶ್ಚರ್ಯ ಅಂತಂದ್ರೆ, ಅನಂತ್ ಕುಮಾರ್ ಅವರು ಹ್ಯಾಂಡಲ್ ಮಾಡ್ತಾ ಇದ್ದ ರಸಗೊಬ್ಬರ ಖಾತೆಯನ್ನ ಕನ್ನಡಿಗರೇ ಆದಂತಹ ಸದಾನಂದ ಗೌಡರಿಗೆ ನೀಡಲಾಗಿದೆ. ಇನ್ನು ಪ್ರಹ್ಲಾದ್ ಜೋಶಿ ಅವರಿಗೆ ಸಂಪುಟ ವ್ಯವಹಾರ ಗಣಿ ಮತ್ತು ಕಲ್ಲಿದ್ದಲು ಖಾತೆಯನ್ನ ನೀಡಲಾಗಿದೆ. ಸುರೇಶ್ ಅಂಗಡಿಗೆ ರಾಜ್ಯ ರೈಲ್ವೆ ಖಾತೆ. ಪಿಯೂಷ್ ಗೋಯಲ್ ಅವರ ಜೊತೆಯಲ್ಲಿ ಕೆಲಸವನ್ನ ಮಾಡಬೇಕಾಗುತ್ತೆ ಸುರೇಶ್ ಅಂಗಡಿ ಅವರು. ಮೋದಿ ಸಂಪುಟದ ಖಾತೆಗಳು ಎಲ್ಲವೂ ಕೂಡ ಬಹುತೇಕ ಫೈನಲ್ ಆಗಿದೆ. ಮೋದಿ ಆಪ್ತ ಅಮಿತ್ ಶಾಗೆ ಗೃಹ ಖಾತೆ, ಹಣಕಾಸು ನೀಡಲಾಗುತ್ತೆ ಅಂತ ಎಕ್ಸ್ಪೆಕ್ಟೇಷನ್ಸ್ ಇತ್ತು ಅಮಿತ್ ಶಾಗೆ, ಬಟ್ ಗೃಹ ಖಾತೆ ಕೊಟ್ಟಿದ್ದಾರೆ. ರಕ್ಷಣೆಯ ಹೊಣೆಯನ್ನ ರಾಜನಾಥ್ ಸಿಂಗ್ಗೆ ನೀಡಲಾಗಿದೆ. ಅದು ಮೊದಲು ನಿರ್ಮಲಾ ಸೀತಾರಾಮನ್ ಕೈಯಲ್ಲಿತ್ತು. ನಿರ್ಮಲಾ ಸೀತಾರಾಮನ್ಗೆ ಈಗ ಹಣಕಾಸು ಇಲಾಖೆಯನ್ನ ಕೊಡಲಾಗಿದೆ. ಸ್ವಲ್ಪ ಬದಲಾವಣೆಯನ್ನ ಮಾಡಿಕೊಂಡಿದ್ದಾರೆ. ಪ್ರಹ್ಲಾದ್ ಜೋಶಿ ಸಂಸದೀಯ ವ್ಯವಹಾರ, ಕಲ್ಲಿದ್ದಲು ಮತ್ತು ಗಣಿ. ಜೈಶಂಕರ್ ಇವರು ವಿದೇಶಾಂಗ ಇಲಾಖೆಯ ಮಾಜಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ರು, ಅವರಿಗೆ ವಿದೇಶಾಂಗ ಎಕ್ಸ್ಟರ್ನಲ್ ಅಫೇರ್ಸ್ ಅನ್ನ ಕೊಟ್ಟಿದ್ದಾರೆ. ನಿತಿನ್ ಗಡ್ಕರಿ ಸಾರಿಗೆ ಹೆದ್ದಾರಿ, ಕಳೆದ ಬಾರಿ ಕೂಡ ನಿತಿನ್ ಗಡ್ಕರಿ ಅವರಿಗೆ ಇದೇ ಇಲಾಖೆ ಇತ್ತು. ರವಿಶಂಕರ್ ಪ್ರಸಾದ್ ಕಾನೂನು ವ್ಯವಹಾರವನ್ನು ನೋಡ್ಕೊಳ್ತಾರೆ. ಸ್ಮೃತಿ ಇರಾನಿಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ, HRD ಇತ್ತು ಕಳೆದ ಬಾರಿ, ಅದಾದ ನಂತರ ಜವಳಿ ಖಾತೆ ಆಯಿತು, ಈಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ. ಪಿಯೂಷ್ ಗೋಯಲ್ಗೆ ರೈಲ್ವೆ ಇಲಾಖೆಯನ್ನು ನೀಡಲಾಗಿದೆ. ಮೋದಿ ಸಂಪುಟದ ದೊಡ್ಡ ದೊಡ್ಡ ಖಾತೆಗಳೆಲ್ಲವೂ ಕೂಡ ಫೈನಲ್ ಆಗಿರ್ತಕ್ಕಂಥದ್ದನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಅಮಿತ್ ಶಾ ಇನ್ನು ಮುಂದೆ BJP ರಾಷ್ಟ್ರಾಧ್ಯಕ್ಷ ಅನ್ನೋದಕ್ಕಿಂತ ಕೇಂದ್ರ ಗೃಹ ಸಚಿವರಾಗ್ತಾ ಇದ್ದಾರೆ ಮೋದಿ ಅವರ ಆಪ್ತರು. ರಾಜನಾಥ್ ಸಿಂಗ್ ಇನ್ಮೇಲೆ ಡಿಫೆನ್ಸ್ ಮಿನಿಸ್ಟರ್ ಆಗಿದ್ದಾರೆ. ಸದಾನಂದ ಗೌಡರಿಗೆ ರಸಗೊಬ್ಬರ ಖಾತೆಯನ್ನು ನೀಡಲಾಗಿದೆ. ಈಗಾಗಲೇ ಪಟ್ಟಿ ಬಹುತೇಕ ಫೈನಲ್ ಆಗಿದೆ. ಪ್ರಹ್ಲಾದ್ ಜೋಶಿ ಸಂಸದೀಯ ವ್ಯವಹಾರ ಮತ್ತು ಗಣಿ ಕಲ್ಲಿದ್ದಲು. ಸೊ ಹಾಗಾಗಿ ಲಿಸ್ಟ್ಗಳು ಬರ್ತಾ ಇದೆ. ಒಂದು ಹೋಮ್ ಅಫೇರ್ಸ್, ಮಿನಿಸ್ಟರ್ ಆಫ್ ಹೋಮ್ ಅಫೇರ್ಸ್ ಅಮಿತ್ ಶಾ, ಬೆಂಗಳೂರು ಉತ್ತರದಿಂದ ಆಯ್ಕೆಯಾಗಿರ್ತಕ್ಕಂಥ ಸದಾನಂದ ಗೌಡರಿಗೆ 4 ಬಾರಿ ಲೋಕಸಭೆಗೆ ಆಯ್ಕೆಯಾಗಿದ್ದಾರೆ. ಇವರಿಗೆ ರಸಗೊಬ್ಬರ ಖಾತೆಯನ್ನು ನೀಡಲಾಗ್ತಾ ಇದೆ. ಬೆಂಗಳೂರು ಉತ್ತರ ಕ್ಷೇತ್ರದಿಂದ ಜಯಗಳಿಸಿದಂತಹ 4 ಬಾರಿ ಲೋಕಸಭೆಗೆ ಆಯ್ಕೆಯಾಗಿದ್ದಾರೆ ಸದಾನಂದ ಗೌಡರು.